ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 261ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಅನಸೂಯ ಮತ್ತು ಸೀತೆಯ ನಡೆದ ಸಂವಾದದ ಬಗ್ಗೆ ಅನಸೂಯ ಉಪದೇಶ ಮಾಡ್ತಾಳೆ, ಸೀತೆಯನ್ನು ಅದನ್ನು ಒಪ್ಪಿಕೊಂಡು ತನ್ನ ತಾಯಿ ಮತ್ತು ತನ್ನ ಅತ್ತೆ ಮಾಡಿದ ಉಪದೇಶಗಳ ಬಗ್ಗೆಯೂ ಅಲ್ಲಿ ನೆನಪಿಸಿಕೊಳ್ತಾಳೆ. ಮುಂದೆ ಉಡುಗೊರೆಯನ್ನು ಅನಸೂಯ ಸೀತೆಗೆ ಕೊಡ್ತಾಳೆ, ಆ ಉಡುಗೊರೆಗಳನ್ನು ಸೀತೆ ಸ್ವೀಕರಿಸ್ತಾಳೆ. ಮುಂದೆ ಸೀತೆಯ ವಾಯಿಂದನೇ ಸೀತೆಯ ಚರಿತ್ರೆ ಕೇಳಲಿಕ್ಕೆ ಅನಸೂಯ ಒಂದು ನಿವೇದನೆಯನ್ನು ಮಾಡ್ತಾಳೆ. ಅನಸೂಯನ ಮಾತೆಗೆ ಒಪ್ಪಿಕೊಂಡು ಅವಳು ತನ್ನ ಬದುಕಿನ ಚರಿತ್ರೆಯನ್ನು ಹೇಳ್ತಾ ಹೇಳ್ತಾಳೆ. ನನ್ನ ತಂದೆ ಜನಕರಾಜ ಏನಿದ್ದಲ್ಲ, ಅವನು ನನಗೆ ಜನ್ಮ ಕೊಟ್ಟ ತಂದೆಯಲ್ಲ, ಅವನು ನನಗೆ ಸಾಕಿದ ತಂದೆ ಅನ್ನೋ ರೀತಿಯಲ್ಲೇ ಅದು ಶುರುವಾಗ್ತಿದೆ. ಜನಕರಾಜ ನೇಗಿಲ ಇದು ಮಾಡೋ ಕಾಲಕ್ಕೆ ನೇಗಿಲಿಗೆ ಹತ್ತಿ ನಾ ಬರ್ತೇನೆ, ನನ್ನ ಮೈಯೆಲ್ಲ ರಾಡಿಂದ ಮೆತ್ತಿತ್ತು, ಅದನ್ನೆಲ್ಲ ತೊಳೆದು ನನ್ನ ಹೃದಯ ಕಪ್ಪಿಕೊಂಡ ಅಂತ ತನ್ನ ಬದುಕಿನ ಕಥೆಯನ್ನು ಈ ರೀತಿಯಾಗಿ ಮುಂದುವರಿಸ್ತಾಳೆ. ಜನಕ ಮೆತ್ತಿದ ಮಣ್ಣು ಸವರಿ ನನ್ನ ಎತ್ತಿಕೊಂಡ, ಮಕ್ಕಳಿಲ್ಲದ ಜನಕರಾಜ ಸೀತೆ ಎಂದು ನಾಮಕರಣ ಮಾಡಿದ. ನನಗೆ ಅವನಿಗೆ ಮಕ್ಕಳಿರೋಕ್ಕಿಲ್ಲ, ಅದಕ್ಕೆ ಅವನೇನು ಮಾಡಿದ, ನನ್ನ ಹೆಸರನ್ನು ಸೀತೆ ಅಂತ ನಾಮಕರಣ ಮಾಡಿದ. ಬೆಳೆಸಲು ತನ್ನ ಮುಖ್ಯ ರಾಣಿಗೆ ಒಪ್ಪಿಸಿದನು. ಪ್ರಜೆಗಳು ಅವನ ದೈವಿ ಮಗಳೆಂದೇ ಕೊಂಡಾಡಿದರು. ಮತ್ತು ಅವನ ಧರ್ಮಪತ್ನಿ ಏನಿದ್ದಾಗ ಆ ಧರ್ಮಪತ್ನಿಗೆ ತನ್ನ ಮಗಳನ್ನು ನನ್ನನ್ನು ಒಪ್ಪಿಸಿದ, ಆಕೆ ತನ್ನ ಸ್ವಂತ ಮಗಳಂತೆ ನನ್ನನ್ನು ಬೆಳೆಸಿದಳು. ಮತ್ತು ಜನ ಎಲ್ಲ ನನಗೇನಂತಿದ್ದರು ಅಂದರೆ ಜನಕರಾಜನ ದೈವಿ ಪುತ್ರಿ ಅಂತ ಕರಿತಿದ್ರು ನನಗೆ, ಅಂದರೆ ದೈವದಿಂದ ದೈವದತ್ವವಾಗಿ ಬಂದಂಥ ಪುತ್ರಿ ಅಂಥೇಳಿ ನನ್ನನ್ನು ಕರಿತಿದ್ರು ಅಂತ ಹೇಳ್ತಾಳೆ. ರಾಣಿ ತನ್ನ ಮುದ್ದಿನ ಮಗಳಾಗಿ ಬೆಳೆಸಿದಳು ನನ್ನನ್ನು. ನನ್ನನ್ನು ಅಗದಿ ಪ್ರೀತಿಯಿಂದ ಸ್ವಂತ ಜನ್ಮ ಕೊಟ್ಟ ಮಗಳಿಗತ್ತೇ ಆಕೆ ನನ್ನನ್ನು ಬೆಳೆಸಿದಳು. ನಾನು ಪ್ರಾಪ್ತ ವಯಸ್ಸು ತಲುಪಿದಾಗ ತಂದೆ ಜನಕ ನನಗಾಗಿ ಶೂರವರ್ಣನ ಹುಡುಕಾಟ ಆರಂಭಿಸಿದ. ನಾನು ಅಪ್ರಾಪ್ತ ಬಾಲಿಕೆಯದ್ದು ಆರಾಮ ಜೀವನ ತಕ್ಕೊಂಡು ಬಂದೆ, ಬೆಳೆದೆ, ಎಲ್ಲ ಸುಖದ ಸಂಪತ್ತಿಗಳನ್ನು ನಾನು ಅನುಭವಿಸಿದೆ. ಯಾವಾಗ ನನಗೆ ಪ್ರಾಪ್ತ ವಯಸ್ಸು ಬಂತು ದೊಡ್ಡವಳಾದೆ, ಅವಾಗ ನನ್ನ ತಂದೆಗೆ ಚಿಂತೆ ಶುರುವಾಗ್ತಿದೆ. ಸಾಮಾನ್ಯವಾಗಿ ಸರಿನೇ ಇದು, ಯಾರೇ ತಂದೆಗೆ ತನ್ನ ಮಗಳು ಸಣ್ಣ ಮಗಳಿದ್ದಾಗ ಎಲ್ಲ ಇರ್ತಿದೆ ಪ್ರೀತಿ, ಮಗಳು ದೊಡ್ಡವಳಾದ ತಕ್ಷಣ ಋತುವತಿ ಆದ ತಕ್ಷಣ ಅವರಿಗೆ ಒಂದು ಪ್ರಕಾರದ ಚಿಂತೆ ಶುರುವಾಗ್ತದೆ. ಚಿಂತೆ ಯಾಕೆ ಶುರುವಾಗ್ತದೆ? ಒಳ್ಳೆಯದಾಗಿ ಮಗಳಿಗೆ ತಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಬೇಕು, ಮತ್ತು ಯಾರಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾನಲ್ಲ ಆ ಗಂಡ ಮುಂದಕ್ಕಿನ ಜೀವನ ಉದ್ದಕ್ಕೂ ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು, ಅದು ಅವರಿಗೆ ಚಿಂತೆ ಕಾಣ್ತಾ ಇರ್ತದೆ. ಅದಕ್ಕೆ ಅವನಿಗೆ ಏನಾಗ್ಬಿಡ್ತದೆ, ಈಕೆ ಪ್ರಾಪ್ತ ವಯಸ್ಸಿಗೆ ಬಂದ ತಕ್ಷಣ ಸೀತೆ ಅದು ನನ್ನ ತಂದೆಗೆ ಅದು ಏನಾಯಿತು ಭಾಳ ಚಿಂತಾಜನಕ ಚಿಂತೆಯನ್ನು ಹೆಚ್ಚಿತ್ತಂತ ಹೇಳ್ತಾಳಕ್ಕೆ. ನನಗೆ ತಕ್ಕಂಥ ಶೂರರ ಹುಡುಕಾಟವನ್ನು ನನ್ನ ತಂದೆ ನಡೆಸಿದ. ನನಗಾಗಿ ಸ್ವಯಂವರ ರಚಿಸುವುದು ಅವನಿಗೆ ಆಲೋಚನೆಗೆ ಬಂತು. ಇನ್ನು ಶೂರ ಯುವಕರನ್ನು ಹುಡುಕ್ಬೇಕಾದ್ರೆ ಯುವರಾಜರನ್ನು ಹುಡುಕ್ಬೇಕಾಗಿತ್ತು. ನನ್ನ ತಂದೆ ಸುತ್ತ ಏನು ಮಾಡಿಬಿಟ್ಟ, ಒಂದು ಸ್ವಯಂವರವನ್ನು ರಚಿಸಬೇಕಂತ ಅವನಲ್ಲಿ ಆಲೋಚನೆ ಬಂತು. ಹಿಂದೆ ನನ್ನ ವಂಶಜರು ಶಿವನಿಂದ ಧನುಷ್ಯ ಪಡೆದ ನೆನಪು ಜನಕನಿಗೆ ಬಂತು. ಇದರ ಹಿಂದೆ ಅವರು ಕುಲಕ್ಕೆ ಶಿವಧನುಷ್ಯ ಶಿವ ರುದ್ರಾವತಾರ ತೊಟ್ಟಾಗ ಇದು ಪಾರ್ವತಿ ಅಂದರೆ ಇದು ಸತಿ ದಕ್ಷ ಪುತ್ರಿ ಸತಿ ತಮಗೆ ಗೊತ್ತಿದ್ದ ಗತಿನೇ ಇದೆ ಇದು. ಆಕೆ ಗಂಡನಿಗೆ ಆಗುವಂಥ ಅವಮಾನವನ್ನು ಸಹಿಸದೆ ಇದರಲ್ಲಿ ಅಗ್ನಿಯಲ್ಲಿ ಯಜ್ಞದ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳೆ. ಶಿವನಿಗೆ ಗೊತ್ತಾಗ್ತಿದೆ, ರುದ್ರಾವತಾರ ಬಂದು ಅವನು ಹೊಡೆ ತೆಗಿತಾನೆ. ಆ ಸಿಟ್ಟಿನಿಂದ ಹೊರಗೆ ಬರೋ ಸಲುವಾಗಿ ಯಾಕೆ ಎಲ್ಲ ಕಡೆ ಅಲ್ಲೋಲ್ ಕಲ್ಲೋಣ ಸಿಗ್ತದೆ. ಆವಾಗ ಅವನು ತಪಸ್ಸಿಗೆ ಹೋಗೋ ಕಾಲಕ್ಕೆ ಆ ಧನುಷ್ಯವನ್ನು ನೀಮಿ ಕೊಟ್ಟಿರ್ತಾನೆ. ಇವರು ಪೂರ್ವಜ, ಅವನಿಗೆ ಕೊಟ್ಟು ಹೋಗಿರ್ತಾನೆ. ಅದು ಆ ಪ್ರಕಾರ ಆ ಶಿವಧನುಷ್ಯ ಏನಿದೆ ಇದು ಜನಕರಾಜನಲ್ಲಿ ಇತ್ತು, ಆ ಜನಕರಾಜನ ಆ ಸ್ಥಾನದಲ್ಲಿ ಇತ್ತು. ಅದು ಜನಕರಾಜನಿಗೆ ಗೊತ್ತಿರ್ತದೆ ಶಿವಧನುಷ್ಯ ನಮ್ಮಲ್ಲಿದೆ ಅಂತೇಳಿ. ಮುಂದೆ ನನಗಾಗಿ ವರಣವರ ಹುಡುಕಾಟ ಆರಂಭಿಸಿದರು. ಯೋನಿಜಳಾದ ನನಗೆ ವರ ಸಿಗುವುದು ಜನಕನಿಗೆ ಕಷ್ಟವಾಯಿತು. ನ ಯೋನಿಜಳು, ಯೋನಿಯಿಂದ ಹುಟ್ಟಿದವಳಲ್ಲ ನಾನು. ಯೋನಿಜ ಅಂದರೆ ಯೋನಿಯಿಂದ ಹುಟ್ಟಿದವಳು, ಅಯೋನಿಜ ಅಂದರೆ ಯೋನಿಯಿಂದ ಹುಟ್ಟಿದವಳಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಆಪರೇಷನ್ ಮಾಡ್ಕೋತೊಂಟಾರೆ. ಶೇಕ್ಸ್ಪಿಯರ್ ಪ್ಲೇದಾಗ ಒಂದ್ಸಲ ಎಲ್ಲಿ ಒಂದು ಸಂದರ್ಭದಲ್ಲಿ ಬರ್ತಿದೆ, ನನ್ನ ಸಾವು ಯಾರಿಂದ ಆಗಬೇಕಂದ್ರೆ
ಯೋನಿಂದ ಹುಟ್ಟದವ್ರ ಕಡೆಯಿಂದ ಸಾವಾಗಿರ್ಬೇಕಂದ್ರೆ ಈ ಯೋನಿಂದ ಹುಟ್ಟದವ್ರ ಸಂಖ್ಯೆಯೂ ಜಾಸ್ತಿ ಆಗಿದೆ. ಬಟ್ ಸೀತೆಯದು ಆ ರೀತಿಯೆಲ್ಲ ಆಕೆ ಭೂಮಿಯಿಂದ ಸಿಕ್ಕಿದ್ರೆ ಅದಕ್ಕೆ ಅವಳು ಹೇಳ್ತಾಳೆ ನಾನು ಅಯೋನಿಜಳು ಅಂತ ಹೇಳ್ತಾಳೆ. ಅಯೋನಿಜಳಾದ ನನಗೆ ವರ ಸಿಗುವುದು ಜನಕನಿಗೆ ಕಷ್ಟವಾಯಿತು. ನನಗಾಗಿ ಸ್ವಾಮಿಯವರ ರಚಿಸುವುದು ಅವನಿಗೆ ಆಲೋಚನೆಗೆ ಬಂತು. ಹಿಂದೆ ನನ್ನ ವಂಶದು ಶಿವನಿಂದ ಧನುಷ್ಯ ಪಡೆದ ನೆನಪು ಜನಕರಾಜನಿಗೆ ಬಂತು. ಶಿವ ಧನುಷ್ಯ ಭಾರಿ ತೂಕದಾಗಿತ್ತು, ಅದನ್ನು ಎತ್ತಕ್ಕ ಆಗ್ತಿರೋಕ್ಕಿಲ್ಲ, ಅಷ್ಟೊಂದು ಭಾರಿ ತೂಕದಿಂದ ತುಂಬಿದಂಥ ಶಿವಧನುಷ್ಯ ಇತ್ತು. ಅದು ನೆನಪಾಯಿತು. ಅದಕ್ಕೆ ಅವನೇನು ಮಾಡಿಬಿಟ್ಟ, ನನ್ನ ತಂದೆ ನನಗೆ ಒಬ್ಬ ಶೂರ ಪತಿಯನ್ನು ಹುಡುಕುವುದರ ಸಲುವಾಗಿ ಸ್ವಯಂವರದ ರಚನೆಯನ್ನು ಮಾಡ್ತಾನೆ. ಶಿವಧನುಷ್ಯ ಭಾಗಿಸಿ ಅದರ ಹೆರೆ ಏರಿಸುವುದು ಎಂಥೆಂಥ ಶೂರರಿಗೂ ಅಸಾಧ್ಯವಾಗಿತ್ತು. ಅದನ್ನು ಎತ್ತುವುದನ್ನು ಅಷ್ಟೊಂದು ಸುಲಭ ಇರಾಕಿಲ್ಲ, ಎತ್ತಿದ ನಂತರ ಮತ್ತೆ ಅದಕ್ಕೆ ಹೆರೆ ಕಟ್ಟಬೇಕು, ಅದು ಅಂತೂ ದೂರ ಇತ್ತು, ದೂರದ ಮಾತಿತ್ತು. ಅದಕ್ಕೆ ಎಂಥೆಂಥವ್ರಿಗೂ ಅದು ಸಾಧ್ಯನೇ ಇರಾಕಿಲ್ಲ ಅಂತ ಹೇಳ್ತಾಳೆ. ನನ್ನ ತಂದೆ ಎಲ್ಲ ರಾಜಕುಮಾರರಿಗೆ ಆಮಂತ್ರಣ ನೀಡಿ ಶಿವಧನುಷ್ಯ ಎತ್ತಿ ಹುರಿ ಕಟ್ಟಿದವರಿಗೆ ನನ್ನ ಮದುವೆ ಮಾಡಿ ಸ್ವದಾಗಿ ಘೋಷಿಸಿದ. ಎಲ್ಲರಿಗೂ ಆಮಂತ್ರಣ ಕೊಟ್ಟ, ಕರೆಸಿದ, ಎಲ್ಲರೂ ಬಂದು ಕೂತರು, ಅವರಿಗೆ ಘೋಷಣೆ ಮಾಡಿದ, ಯಾರು ಈ ಶಿವಧನುಷ್ಯ ಎತ್ತಿ ಈ ಹೆರೆ ಕಟ್ತಾರ ಅವರಿಗೆ ನನ್ನ ಮಗಳ ಸೀತೆಯನ್ನು ಕೊಟ್ಟು ವಿವಾಹ ಮಾಡ್ತಾರೆ ಅಂತ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಹಳಷ್ಟು ರಾಜಕುಮಾರರು ಸ್ವಾಮಿವರಕ್ಕೆ ಬಂದು ಶಿವಧನುಷ್ಯ ಎತ್ತಲಾಗದೆ ನಿರಾಶೆಯಿಂದ ತೆರಳಿದರು. ಭಾಳ ಮಂದಿ ಬಂದಿದ್ರು, ಬಹಳಷ್ಟು ಮಂದಿ ಏನು ಮಾಡ್ಯಾರಂದ್ರೆ ಆ ಧನುಷ್ಯ ಎತ್ತಕ್ಕಾಗಲಿಲ್ಲ, ಅವ್ರಿಗೆ ನಿರಾಶೆಯಾಗಿ ಹೊರಳು ಹೋಗಿಬಿಟ್ರು. ಅವರು ತಮ್ಮ ಸೋಲಿನ ಶೇಡಿಗಾಗಿ ನನ್ನನ್ನು ಅಪಹರಿಸುವುದಕ್ಕಾಗಿ ನನ್ನ ತಂದೆ ಜನಕನ ಮೇಲೆ ಯುದ್ಧ ಮಾಡಿ ಸೋತು ಹೋದರು. ಆ ಸ್ವಯಂವರದಾಗ ಯಾರೂ ಸೀತೆಯನ್ನ ಗೆಲ್ಲುವುದಿಲ್ಲ. ಇಲ್ಲಿ ಒಂದು ಗದ್ದಲ ಇದೆ ನೋಡಿ, ಇವರು ಏನು ಹೇಳ್ತಾರ, ರಾಮ ಸ್ವಯಂವರಕ್ಕೆ ಬಂದಿರ್ತಾರಂತ ಹೇಳ್ತಾರ. ಇಲ್ಲ, ರಾಮ ಬಂದದ್ದ ಪ್ರಸಂಗನೇ ಬೇರೆ, ಈ ಸ್ವಯಂವರದ ಪ್ರಸಂಗನೇ ಬೇರೆ. ಸ್ವಯಂವರದಲ್ಲಿ ಯಾವ ರಾವಣ ಇರುವುದಿಲ್ಲ, ಯಾವ ರಾಮನೂ ಇರುವುದಿಲ್ಲ, ಇವರು ರಾವಣನ ತೋರಿಸ್ತಾರಲ್ಲಿ. ಅದು ಎಲ್ಲಿ ಬಂದು ಈ ಕಥೆಗಳು ಹಿಂಗೆ ಹೇಳಿದ್ದಾವ ಗೊತ್ತಿಲ್ಲ. ಅದು ಆ ಸ್ವಯಂವರದ ರಾವಣ ಇರಾಕಿಲ್ಲ, ರಾವಣ ಇರಾಕಿಲ್ಲ, ರಾಮನು ಇರಾಕಿಲ್ಲ. ನೆರೆಹೊರೆಯ ರಾಜ್ಯದ ಯುವಕರೆಲ್ಲ, ಅಯ್ಯೋ ಇವರ ರಾಜಕುಮಾರರೆಲ್ಲ ಬಂದಿರ್ತಾರೆ, ಅವರಿಗೆ ಧನುಷ್ಯ ಎತ್ತಾಕುವಾಗಿಲ್ಲ, ಕಟ್ಟುವುದಂತ ದೂರ ಇಟ್ಟು ಅವರಿಗೆಲ್ಲ ಅವಮಾನ ಆಗ್ತದೆ. ಅವಮಾನ ಒಂದು ಕಡೆ ಆಗ್ತದೆ, ಇನ್ನೊಂದು ಕಡೆಗೆ ಸೀತೆಯ ಸೌಂದರ್ಯ ಅವರನ್ನು ಕೆಳಕೊಳ್ತದೆ. ಇವೆರಡನ್ನು ಮುಂದಿಟ್ಟುಕೊಂಡು ಏನು ಮಾಡ್ತಾರೆ, ಅವರ ಜನಕ ರಾಜನ ಮೇಲೆ ಯುದ್ಧವನ್ನು ಸಾರ್ತಾರೆ. ಎಲ್ಲರೂ ಸಂಘಟಿತಾಗಿ ಬಂದು ಒಮ್ಮೆಲೆ ಯುದ್ಧ ಮಾಡಿಸೋಣ, ಸೀತೆಯನ್ನು ತೊಗೊಂಡು ಹೋಗೋಣ ಅಂತ ತಿಳ್ಕೊಂಡು ಒಂದು ಯೋಜನೆ ಹಾಕ್ಕೊಂಡು ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಎಲ್ಲರೂ ಸೋತು ಹೋಗ್ತಾರೆ. ಬಹಳ ದಿನಗಳ ನಂತರ ಯಜ್ಞ ಆಚರಣೆಗೆಂದು ಋಷಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಮಿಥಿಲಾನಗರಕ್ಕೆ ಬಂದರು. ಇಲ್ಲಿ ಸ್ವಾಮಿಯವರು ಇರೋಕ್ಕಿಲ್ಲ, ಅವರು ಯಜ್ಞ ಮಾಡ್ತಿರ್ತಾರೆ ತಮ್ಮ ಒಂದು ಮನೆತನದ ನೀತಿ ಪ್ರಕಾರ. ಆ ಯಜ್ಞ ಮಾಡೋ ಕಾಲಕ್ಕೆ ಅವರು ಎಲ್ಲ ಋಷಿಮುನಿಗಳನ್ನು ಸಮೀಪ ಏನು ಇರ್ತಾರಲ್ಲ, ದೂರ ದೂರದ ಪ್ರದೇಶಗಳಲ್ಲಿರುವಂಥ ಸಮೀಪ ಇರುವಂಥ ಎಲ್ಲ ಋಷಿಮುನಿಗಳಿಗೂ ಅವನು ಕೊಡ್ತಿರ್ತಾರೆ. 12 ದಿವಸದ ಯಜ್ಞ ಇರ್ತದೆ. ಅದು ಆ 12 ದಿವಸದ ಯಜ್ಞೆಗೆ ಇವರು ವಿಶ್ವಾಮಿತ್ರರಿಗೆ ಆಮಂತ್ರಣ ಕಳಿಸಿರ್ತಾರೆ. ಯಾವಾಗ ಕಳಿಸಿರ್ತಾರೆ ಅಂದರೆ, ಇವರು ತಾಟಕಾರಣ್ಯದಲ್ಲಿ ಅದೇನು ತಾಟಕ ರಾಕ್ಷಸರ ವಧೆ ಮಾಡ್ತಾರಲ್ಲ, ಅಲ್ಲಿ ಆಕೆ ಆದ ನಂತರ ಯಜ್ಞ ಮಾಡೋ ಕಾಲಕ್ಕೆ ಅವ್ರು ರಾಕ್ಷಸರು ಬರ್ತಾರೆ, ಅವರನ್ನು ಸಂಹಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಜನಕರಾಜನ ಒಬ್ಬ ದೂತ ಬಂದು ಅವನು ಹೇಳ್ತಾನೆ, 12 ದಿವಸದಲ್ಲಿ ಯಜ್ಞ ಮಾಡ್ಯಾರ, ಅದಕ್ಕೆ ನಿಮ್ಗೆ ಬರಕ್ಕೆ ಹೇಳ್ಯಾರ ಅಂದಾಗ ಅವಾಗ ರಾಮ ಲಕ್ಷ್ಮಣಿ ಕೇಳ್ತಾನೆ, ನಿಮ್ಮದು ಬಂದು ಕಾರ್ಯ ಮುಗಿದೋತಪ್ಪ, ನೀವು ಹೊಳ್ಳಿ ಹೋಗೋದಾರೆ ನೀವು ಅಯೋಧ್ಯೆ ಹೋಗಿಬಿಡಿ, ನಾ ಜನಕರಾಜನ ಕಡೆ ಹೊಂಟೇನೆ, ಅವನು ನನಗೆ ಯಜ್ಞಕ್ಕೆ ಆಹ್ವಾನ ಮಾಡಿ ಕರ್ದಣ ಆಮಂತ್ರಣ ಕೊಟ್ಟಾನಂದಾಗ ಅವರು ಏನೂ ಮಾತಾಡೋದಿಲ್ಲ, ಅವನಿಗೆ ಬೆನ್ನು ಹತ್ತಿಬಿಡ್ತಾರೆ ಅವರು. ಹಾಂ, ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನನ್ನ ಅದು ಗೊತ್ತಿರ್ತದೆ ಅವಳಿಗೆ, ನನ್ನ ತಂದೆ ಯಜ್ಞ 12 ದಿವಸದ ಯಜ್ಞ ಇಟ್ಟಿದ್ದ, ಆ ಯಜ್ಞಕ್ಕಾಗಿ ಎಲ್ಲವನ್ನು ಕರೆಸಿದ್ದ, ಅದೇ ರೀತಿಯಾಗಿ ವಿಶ್ವಾಮಿತ್ರರಿಗೂ ಆಮಂತ್ರಣ ಕೊಟ್ಟಿರ್ತಾರೆ. ವಿಶ್ವಾಮಿತ್ರದ ಜೊತೆಗೆ ಈ ರಾಮಲಕ್ಷ್ಮಣರು ಬಂದಿರ್ತಾರೆ. ಸ್ವಾಗತ ಸ್ವೀಕರಿಸಿ ಋಷಿ ವಿಶ್ವಾಮಿತ್ರ ನನ್ನ ತಂದೆಗೆ ನುಡಿದನು. ಏನು ಅವನು ಬರ್ತಾರೆ, ಅವರು ಬಂದ ನಂತರ ಅವ್ರಿಗೆ ಸ್ವಾಗತ ಮಾಡ್ತಾನೆ ವಿಶ್ವಾಮಿತ್ರ. ವಿಶ್ವಾಮಿತ್ರನ ಸ್ವಾಗತ ಮಾಡ್ತಾರೆ ಜನಕರಾಜ. ಆವಾಗ ಜನಕರಾಜನಿಗೆ ವಿಶ್ವಾಮಿತ್ರ ಹೇಳ್ತಾನೆ, ಈ ಇಬ್ಬರು ಬಾಲಕರು ರಾಜ ದಶರಥನ ಪುತ್ರರು, ಪರಿಚಯ ಮಾಡಿಸ್ಕೊಡ್ತಾನೆ. ಈಗ ನನ್ನ ಜೊತೆಗೆ ಇಬ್ಬರು ಬಾಲಕರು ಬಂದಲ್ಲ, ಇವರಿಬ್ಬರು ಕೌಶಲ್ಯ ಅಂದರೆ ಕೋಸಲ ರಾಜ್ಯದ ಅಯೋಧ್ಯ ನಗರದ ರಾಜ ದಶರಥನ ಮಕ್ಕಳು ಇವರು ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ. ಶಿವಧನುಷ್ಯ ನೋಡಲು ಬಂದಿರು. ಅವ್ರು ಯಾಕೆ ನನ್ನ ಕೂಡ ಬಂದಾರಂದ್ರೆ, ಶಿವಧನುಷ್ಯ ನೋಡಬೇಕಾಗಿದೆ. ನೋಡಿ, ಸ್ವಯಂವರಕ್ಕೆ ಬಂದಿಲ್ಲ, ಇಲ್ಲಿ ಸ್ವಯಂವರ ಇಲ್ಲ, 12 ದಿವಸದ ಯಜ್ಞ ಇದೆ ಇದೆ. ಇನ್ನು ಬಹಳಷ್ಟು ಆವರ್ತಿಗಳಲ್ಲಿ ಸ್ವಯಂವರನ್ನೇ ಹೇಳ್ತಾರೆ. ಸ್ವಯಂವರ ಪಿಕ್ಚರ್ಗಳಲ್ಲಂತೂ ಏ ಭಾರಿ ಸ್ವಯಂವರ ತೋರಿಸ್ತಾರೆ, ರಾವಣ ಬರ್ತಾನೆ, ಎತ್ತಕ್ಕಾಗೋದಿಲ್ಲ, ಸ್ವಲ್ಪ ಯಾರಿಗೆ ಎತ್ತಾನೆ, ಕಟ್ಟಕ್ಕಾಗೋದಿಲ್ಲ, ಎಲ್ಲ ಕಪೋಲ ಕಲ್ಮಿತಿವು. ಅದು ಸ್ವಯಂವರ ಮುಗಿದು ಹೋಗಿರ್ತದೆ, ಅದರ ನಂತರ ಯುದ್ಧ ಆಗಿರ್ತದೆ, ಅವರೆಲ್ಲ ಸೋತು ಹೋಗಿರ್ತಾರೆ.
ಇಲ್ಲಿ ಇವನೇನು ಮಾಡ್ತಿರ್ತಾನ, ಯಜ್ಞ ಮಾಡ್ತಿರ್ತಾನ, ಹನ್ನೆರಡು ದಿವಸದ ಯಜ್ಞ. ಆ ಯಜ್ಞಕ್ಕೆ ಇವನು ಬರೋ ಕಾಲಕ್ಕೆ ಆ ಶಿವಧನುಷ್ಯದ ಬಗ್ಗೆ ಹೇಳಿರ್ತಾನಲ್ಲಿ ವಿಶ್ವಾಮಿತ್ರ ರಾಮನಿಗೆ ಮತ್ತು ಲಕ್ಷ್ಮಣನಿಗೆ. ಅವರಲ್ಲಿ ಒಂದು ಜಿಜ್ಞಾಸೆ ಹುಡ್ತದೆ, ಶಿವಧನುಷ್ಯ ಹೇಗಿದೆ ನೋಡೋಣ ಅಂತೇಳಿ ವಿಶ್ವಾಮಿತ್ರ ಜೊತೆಗೆ ಬಂದಿರ್ತಾರೆ. ಅದನ್ನು ಹೇಳ್ತಾಳೆ ಶಿವ. ಅವ ವಿಶ್ವಾಮಿತ್ರ ಏನು ಹೇಳ್ತಾರೆ, ಇವರು ದಶರಥ ಪುತ್ರ, ಇವರು ಶಿವಧನುಷ್ಯ ನೋಡೋಕೆ ಬಂದಾರ ಅಂತ ಹೇಳ್ತಾನೆ. ಅವರಿಗೆ ತೋರಿಸಿಬಿಡು ಅಂತ ಹೇಳ್ತಾನೆ. ಇಷ್ಟ ಇರ್ತೈತದ ಅವ್ರು ನೋಡೋಕೆ ಬಂದಾರಪ್ಪ ಅವ್ರಿಗೆ ತೋರಿಸ್ಬಿಡು ಅಂತ ಹೇಳ್ತಾನೆ. ತಕ್ಷಣ ನನ್ನ ತಂದೆ ಶಿವಧನುಷ್ಯ ತೋರಿಸಿದ ರಾಮನಿಗೆ, ಅದನ್ನು ಎತ್ತಿ ಹುರಿ ಕಟ್ಟಿದರೆ ಸೀತೆಯನ್ನು ವಿವಾಹ ಮಾಡುವ ಆಹ್ವಾನ ನೀಡಿದನು. ಆಯ್ತಪ್ಪ ಶಿವಧನುಷ್ಯ ನಾನು ತೋರಿಸ್ತೀನಿ, ನೀನು ನೋಡು, ಆದರೆ ಒಂದು ನಿನಗೊಂದು ನಾನು ಸ್ಪರ್ಧೆಗೆ ಹೇಳ್ತೇನೆ, ನಿನಗೆ ಏನು ಹೇಳ್ತೇನೆ, ಆಹ್ವಾನ ಕೊಡ್ತೀನಿ ಅಂದರೆ, ಚಾಲೆಂಜ್ ಮಾಡ್ತೀನಿ ಅಂದರೆ, ಒಂದು ವೇಳೆ ಆ ಶಿವಧನುಷ್ಯವನ್ನು ನೀನು ಎತ್ತಿ ಅದೇ ಕಟ್ಟಿದ್ದಲ್ಲಿ ನನ್ನ ಮಗಳಾದ ಸೀತೆಯನ್ನು ನಿನಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾನೆ. ತನ್ನ ತಂದೆ ಆಹ್ವಾನ ಕೇಳುತ್ತಲೇ ರಾಮ ಶಿವಧನುಷ್ಯಕ್ಕೆ ಬಂದಿಸಿದ್ದ. ಶಿವಧನುಷ್ಯ ಅದು ಎಂಟು ಅಲ್ಲಿದು ಒಂದು ದೊಡ್ಡ ಕಬ್ಬಿಣ ಪೆಟ್ಟಿಗೆ ಹಾಕೊಂಡ, ಭಾಳಷ್ಟು ಕುದುರೆಗಳನ್ನು ಮಂದಿ ಎಳ್ಕೊಂಡು ಬರ್ತಾರೆ, ಮುಂದೆ ನಿಲ್ಲಿಸ್ತಾರೆ, ಬಹಳ ಹತ್ರದ ಮ್ಯಾಗಿಂದ ಲೀಡ್ ತೆಗಿತಾರೆ, ಮುಚ್ಚಳ ತೆಗಿತಾರೆ. ರಾಮ ಮುಂದೆ ಹೋಗ್ತಾನೆ, ನೋಡ್ತಾನೆ ಶಿವಧನುಷ್ಯ, ಅದನ್ನು ಏನು ಮಾಡ್ತಾನಂದ್ರೆ ಎಡಗೈದಿಂದ ಅದನ್ನು ಮೇಲಕ್ಕೆ ಎತ್ತ, ಸುಲಭವಾಗಿ ಎತ್ತಾನೆ, ಏನೂ ಆಯಾಸ ಪಡುವುದಿಲ್ಲ. ಶಿವಧನುಷ್ಯಕ್ಕೆ ಹೊಂದಿಸಿ ಪ್ರಯಾಸವಿಲ್ಲದೆ ಅದನ್ನು ಮೇಲಕ್ಕೆ ಎತ್ತಿ ಹುರಿ ಕಟ್ಟಿ ತನ್ನ ಕಿವಿ ಉದ್ದಕ್ಕೆ ಎಳೆದ ಧನುಷ್ಯ ಭಾರೀ ಸದ್ದಿನೊಂದಿಗೆ ಮುರಿಯಿತು. ಸುಲಭವಾಗಿ ಎಡಗೈಯಿಂದ ಎತ್ತಾನೆ, ಬಲಗೈಯಿಂದ ಏನು ಮಾಡ್ತಾನೆ ಅದ್ರ ಹುರಿ ಕಟ್ತಾನೆ. ಆ ಹುರಿಯನ್ನು ಹಿಡ್ಕೊಂಡು ತನ್ನ ಕಿವಿ ತನ್ನ ಕೈಯಲ್ಲಿ ಜಗತ್ತಲ್ಲ, ಆ ಜಗ್ಗದು ಇದಕ್ಕಂದ್ರೆ ಅದೇನಾಗ್ತದೆ, ನಡುವ ಮುರಿದು ಹೋಗ್ಬಿಡ್ತದೆ ಶಿವಧನುಷ್ಯ. ಅದು ಹೇಗಂದ್ರೆ ಭಾರಿ ಭೂಕಂಪಕ್ಕೆ ಹ್ಯಾಂಗ ಆಗ್ತದಲ್ಲ, ಭೂಮಿ ನಡುತ್ತಿದೆಯಲ್ಲ, ಆ ನಮನೆ ಸದ್ದಾಗ್ತದೆ, ಎಲ್ಲೆಲ್ಲೋ ತನಕ ಕೇಳಿರ್ತದ. ಕೇಳುತ್ತಲೇ ರಾಮಸಿಂಹನು ಶಿವಧನುಷ್ಯಕ್ಕೆ ವಂದಿಸಿದ, ಪ್ರಯಾಸವಿಲ್ಲದೆ ಅದನ್ನು ಮೇಲಕ್ಕೆ ಎತ್ತಿ ಹುರಿ ಕಟ್ಟಿ ತನ್ನ ಕಿವಿ ಉದ್ದಕ್ಕೆ ಎಳೆದ ಧನುಷ್ಯ ಭಾರಿ ಸದ್ದಿನೊಂದಿಗೆ ಮುರಿಯಿತು. ತನ್ನ ಮಾತಿನಂತೆ ನಮ್ಮ ತಂದೆ ರಾಮನಿಗೆ ನನ್ನನ್ನು ಮದುವೆ ಮಾಡಿ ಒಪ್ಪಿಸಿದ. ನಮ್ಮಪ್ಪ ಮಾತು ಕೊಟ್ಟಿದ್ದ ಆ ಪ್ರಕಾರ ಮತ್ತು ಅವನು ಮಾಡಿದ, ಅದು ಶಿವಧನುಷ್ಯ ಹೊರದೋಯಿತು, ಮುಂದೆ ಮಾತಿನಂತೆ ನನ್ನನ್ನು ರಾಮನೊಂದಿಗೆ ವಿವಾಹ ಮಾಡಿದ ಅಂತ ಹೇಳ್ತಾನೆ ಮುಂದುವರೆದು. ಆದರೆ ರಾಮ ತಕ್ಷಣ ಮದುವೆಗೆ ಒಪ್ಪದೆ, ನಮ್ಮಪ್ಪ ಹೇಳಿದ ನೀನು ಮುರಿದಪ್ಪ ಮತ್ತು ನನ್ನ ಮಗಳ ಮದುವೆ ಮಾಡ್ಕೊ ಅಂತ ಹೇಳಿದ, ರಾಮ ಒಪ್ಪಲಿಲ್ಲ. ಅದಕ್ಕೆ ನೋಡಿ ಇಲ್ಲಿ ಬರ್ತಿದೆ ನೋಡಿ, ಮದುವೆ ಆಗಬೇಕಾಗಿತ್ತಂದ್ರೆ ತಂದೆ ತಾಯಿ ಒಪ್ಪಿಗೆ ಅಂತಿದ್ರು ಅವರು. ರಾಮ ಹೇಳ್ತಾನೆ ನಾ ಇದೆಲ್ಲ ಸರಿ, ನಾ ಸ್ಪರ್ಧೆ ಗೆದ್ದಿದ್ದೀನಿ, ಬಟ್ ನಾನು ಏನು ಮಾಡ್ತೇನೆ, ನನ್ನ ತಂದೆ ಒಪ್ಪಿಗೆ ಬೇಕಂತ ಹೇಳ್ತಾನೆ. ಅದಕ್ಕೆ ಮದುವೆ ಒಪ್ಪೋದಿಲ್ಲ ಮುಂದೆ ನನ್ನ. ಆದರೆ ರಾಮ ತಕ್ಷಣ ಮದುವೆಗೆ ಒಪ್ಪದೆ ತನ್ನ ತಂದೆ ಒಪ್ಪಿಗೆಗೆ ಕಾಯಿದ. ನಮ್ಮಪ್ಪನಕ್ಕೆ ನೀವು ಮೆಸೇಜ್ ಕಳಿಸ್ರಿ, ಈ ಮದುವೆಗೆ ನಮ್ಮಪ್ಪ ಒಪ್ಪಿಗೆ ಕೊಟ್ಟಂದ್ರೆ ನಾನು ಮದುವೆ ಆಗ್ತೇನೆ. ಈಗ ಬೇರೆ ಈಗ ಯಾವ ತಂದೆ ತಾಯಿ ಮಾತು ಕೇಳೋದು ಭಾಳ ಕಡಿಮೆ. ಮಕ್ಕಳು ವಯಸ್ಸಿಗೆ ಬಂದಂತರ ನಮ್ದೆಲ್ಲ ನಮ್ಗೆ ಗೊತ್ತೈತಿ, ನೀವು ಸುಮ್ಮನೆ ಅಂತ ಹೇಳ್ತಿರ್ತಾರೆ. ಆ ಗಂಡು ಮಗ ಆಗಲಿ ಹೆಣ್ಣು ಮಗ ಆಗಲಿ ಮಕ್ಕಳಿಗೆ ನಿರ್ಧಾರ ತೊಗೊಳ್ಳಿಕ್ಕೆ ಯಾಕೆ ಆಗಬಾರ್ದಂದ್ರೆ ಅವ್ರಿಗೆ ಅನುಭವ ಇರೋದಿಲ್ಲ. ತಂದೆ ತಾಯಿ ಯಾಕೆ ನಿರ್ಧಾರ ತೊಗೊಳಕ್ಕೆ ಕೊಡಬೇಕಂದ್ರೆ ಬದುಕಿನ ಅನುಭವ ಇರ್ತದೆ ಅವರಿಗೆ, ಮತ್ತು ಅವರಲ್ಲಿ ಒಂದು ಕಳಕಳಿ ಇರ್ತದೆ. ಗಂಡು ಮಗನಿಗಿಂತ ಹೆಚ್ಚು ಕಳಕಳಿ ಹೆಣ್ಣು ಮಗಳು. ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಳ್ಳುವ ಕಾಲಕ್ಕೆ ಯಾವ ಗಂಡನಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾ ಇದ್ದೇನೆ, ಅವನ ಗುಣಗಳನ್ನು ಪರೀಕ್ಷೆ ಮಾಡ್ತಾರೆ. ಅವನು ಆರ್ಥಿಕವಾಗಿ ಸಬಲದಾನೇನ, ಸಾಮಾಜಿಕವಾಗಿ ಸಬಲದಾನೇನ, ಒಳ್ಳೆ ಗುಣಗಳದಾವೇನ, ಇವನ್ನೆಲ್ಲ ತೂಕ ಮಾಡಿಕೊಂಡು ಸರಿ ಅನಿಸಿದಾಗ ಕೊಡ್ತಿರ್ತಾನೆ. ಅದಕ್ಕೆ ರಾಮ ಕೂಡ ಹೇಳ್ತಾನೆ ಇಲ್ಲಿ, ಸರಿ ನಾನು ಗೆದ್ದಿದ್ದೇನೆ, ಆದರೆ ನನ್ನ ತಂದೆ ಒಪ್ಪಿಗೆ ಬೇಕು ನನಗೆ ಅಂಥೇಳಿ ನನ್ನ ತಂದೆ ಒಪ್ಪಿಗೆ ಕಳಿಸ್ಕೊಡ್ತಾನೆ. ದಶರಥನ್ನು ಮಿಥಿಲ ನಗರಕ್ಕೆ ಆಹ್ವಾನಿಸಿ ಒಪ್ಪಿಗೆ ಪಡೆದು ರಾಮನಿಗೆ ನನ್ನ ಮದುವೆ ಮಾಡಿಕೊಟ್ಟರು. ನಮ್ಮ ರಾಜದೂತರು ಹೋದರು, ದಶರಥಗೆಲ್ಲ ಹೇಳಿದರು, ಅವರು ಎಲ್ಲ ಬಂದರು, ಒಪ್ಪಿಗೆ ಆಯಿತು, ಒಪ್ಪಿಗೆ ಆದ ಮದುವೆಯನ್ನು ಏರ್ಪಡಿಸಿದರು. ರಾಮನಿಗೆ ನನ್ನ ಮದುವೆ ಮಾಡಿಕೊಟ್ಟ ತಂದೆ ಜನಕ ರಾಜ. ಮುಂದೆ ಸೀತೆ ಆದ ನಂತರ ಅವನಿಗೆ ಜನಕ ರಾಜನಿಗೆ ಒಂದು ಸ್ವಂತ ಮಗಳು ಹುಡ್ತಾಳೆ, ಆಕೆಯ ಊರ್ಮಿಳೆಗೆ. ಆಕೆ ಯಾರಿಗೆ ಹೆಂಡತಿ ಅಂದರೆ ಲಕ್ಷ್ಮಣನ ಹೆಂಡತಿ. ಮುಂದೆ ನನ್ನ ತಂಗಿ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಮದುವೆ ಮಾಡಿದ. ಹೀಗೆ ಶೂರ ರಾಮನ ಮಡದಿಯಾಗಿ ಬಂದಿದ್ದೀನಿ ನಾನು, ಈ ರೀತಿಯಾಗಿ ರಾಮನ ಮಡದಿಯಾಗಿ ಬಂದೇನೆ. ನನ್ನ ತಂಗಿ ಊರ್ಮಿಳೆ ಲಕ್ಷ್ಮಣ. ಇಲ್ಲಿ ನೋಡಿ ವನವಾಸಕ್ಕೆ ಬಂದಾಗ ಊರ್ಮಿಳೆ ಅಲ್ಲೇ ಉಳಿತಾಳಕ್ಕೆ, ಅಲ್ಲೇ ಯಾಕೆ ಉಳಿತಾಳೆ ಅಂದ್ರೆ ಅಲ್ಲಿ ಅತ್ಯಂತ ಹೃದಯನಲ್ಲ ಸೇವೆಗಾಗಿ ಭಾಳ ಹೊಂದಾಣಿಕೆ ಇರ್ತದೆ ಅವ್ರ ಮನಸ್ಸಿನಾಗ. ಆಕೆ ಸೀತೆಯ ತಂಗಿ ಆಕೆ, ಆಕೆ ಇವರ ಲಕ್ಷ್ಮಣ ಗುಡಿಯೊಬ್ಬರು ಲಕ್ಷ. ಅವರ ಮುದ್ದೆ ಅಂದರೆ ಏನಿರ್ತದೆ ಅಲ್ಲಿ ಕೈ ಕೈದು ಒಂದು ಮನಸ್ಸು ನಿಂತು ನೋಡಿರ್ತಾರೆ. ಕೌಶಲ್ಯ ಮತ್ತು ಸುಮಿತ್ರದ ಸೇವೆ ಮಾಡೋರು ಯಾರು ಬೇಕಲ್ಲ. ಮತ್ತು ಸೀತೆ ಸದಾ ಆಕೆ ತಂಗಿದ್ದಾಗ ಅಲ್ಲಿ
ಮತ್ತು ಭರತನ ಹೆಂಡತಿ ಮಾಂಡವಿ ಮತ್ತು ಶತ್ರುಘ್ನ ಹೆಂಡತಿ ಇರ್ತಲ್ಲ, ಅವರಿಬ್ಬರು ಅಕ್ಕ ತಂಗಿರ. ಆದರೆ ಅವರು ಜನಕರಾಜನ ತಮ್ಮನ ಮಕ್ಕಳು, ಕುಶಧ್ವಜ ಅಂತ ಬರ್ತಾನೆ, ಕುಶಧ್ವಜನ ಮಕ್ಕಳು. ನಾಲ್ಕು ಮಂದಿ ಹೆಣ್ಮಕ್ಳು ಅಕ್ಕ ತಂಗಿರ ನಾವು. ಅದಕ್ಕೆ ನಮ್ಮ ಸಾಮಾಜಿಕ ಪರಂಪರೆಯಲ್ಲಿ ಹೆಚ್ಚು ಕಡಿಮೆ ಏನಿರ್ತಿತ್ತು ಅಂದರೆ, ಒಂದು ಮನೆಯಾಗ ಒಂದು ಇಬ್ಬರು ಮೂರು ಮಂದಿ ಗಂಡು ಮಕ್ಕಳು ಇದ್ದರೆ ಅಲ್ಲಿ ಎರಡು ಮೂರು ಮಂದಿ ಹೆಣ್ಮಕ್ಳು ಇದ್ದರೆ ಅಲ್ಲೇ ಅವ್ರಿಗೆ ಕೊಟ್ಟು ಮದುವೆ ಮಾಡಿಬಿಟ್ಬಿಡ್ತು. ಕಳವಳಾಗ ಮದುವೆ ಮಾಡೋದು ಒಂದೇ ಅಂದರೆ ಜಗಳಿರೋದಿಲ್ಲ. ಈಗ ಅಣ್ಣ ತಮ್ಮನ ಜೊತೆಗೆ ಅಕ್ಕ ತಂಗಿ ಮದುವೆ ಆಗಿತ್ತು ಅಂದರೆ ಹೊಂದಾಣಿಕೆ ಅಲ್ಲಿ ಇರ್ತೈತಿ, ಇಲ್ಲಿ ಇರ್ತೈತಿ, ಏನೂ ಆಗೋದಿಲ್ಲ, ಜಗಳಾಗಲ್ಲ. ಈ ಒಂದು ದೃಷ್ಟಿಯಿಂದನೂ ಈ ಪ್ರಕಾರ ಮದುವೆಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದವು. ಇನ್ನು ಮುಂದೆ ಯಾವ ರೀತಿಯಾಗಿ ಅವರು ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾರೆ ಮತ್ತು ಅನಸೂಯಾದೇವಿ ಮತ್ತು ಅತ್ರಿಮುನಿಗಳು ಅವರಿಗೆ ಯಾವ ರೀತಿಯಾಗಿ ವಿದಾಯ ಹೇಳ್ತಾರೋ ಅಂತ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.